ನೋಡ್ರಿ, ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರ ಸತತವಾಗಿ 99ದಿಂದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು 99ರಲ್ಲಿ ವಿಜಯಪುರ ಲೋಕಸಭೆಯನ್ನು ಗೆದ್ದಿದ್ದೇನೆ. ಅಲ್ಲಿಂದ ಸತತವಾಗಿ 5 ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿನೇ ಅತಿ ಹೆಚ್ಚು ಮತಗಳನ್ನು ಪ್ರತಿ ಚುನಾವಣೆಯಲ್ಲಿ ಹೆಚ್ಚು ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದೆ. ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ರಮೇಶ್ ಜಿಗಜಿಣಿಯವರ ನಾಮಪತ್ರವನ್ನು ಈಗಾಗಲೇ ನಾವು ಸಲ್ಲಿಕೆ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ವಿಜಯಪುರ ಲೋಕಸಭೆ ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವನ್ನೋಂಥದ್ದು. ಯಾಕಂದರೆ ಇಲ್ಲಿ ಎಷ್ಟು ಮಂದಿ ಶಾಸಕರದಾರೆ, ಚುನಾಯಿತ ಶಾಸಕರದಾರೆ ಮಾತು ಇಲ್ಲ. ಈ ಜಿಲ್ಲೆಯ ಜನ ಭಾಳಷ್ಟು ಪ್ರಜ್ಞಾವಂತರು. ಯಾವ ನಿರ್ಣಯಗಳನ್ನು ಲೋಕಸಭೆಯಲ್ಲಿ ಕೈಗೊಳ್ಬೇಕು, ಯಾವ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಕೈಗೊಳ್ಬೇಕು, ಜಿಲ್ಲಾ ಪಂಚಾಯತಿಯಲ್ಲಿ ಯಾವುದಕ್ಕೆ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥ ಪ್ರಬುದ್ಧ ಮತದಾರರು ವಿಜಯಪುರ ಲೋಕಸಭೆಯಲ್ಲಿದ್ದಾರೆ. ನಾನು ಮೊದಲೇ ಸಲ ಗೆದ್ದಾಗ ಕೇವಲ ಒಬ್ಬರೇ ಶಾಸಕರಿದ್ದರು. ಲೋಕಸಭೆಗೆ ನಾನು ಸತತವಾಗಿ 2 ಸಲ ಗೆದ್ದಾಗೂ ಸಹ ನಾವು ಒಂದು ಸಲ ಒಬ್ಬರಿದ್ದರು, ಒಂದು ಸಲ ಇಬ್ಬರಿದ್ದರು. ಆದರೂ ಮತ್ತು ಚುನಾವಣೆ ಲೋಕಸಭೆ ವಿಧಾನಸಭೆ ಕೂಡಿ ಬರ್ತಾಯಿತ್ತು. ಅದರಲ್ಲಿ ಮತದಾರರಿಗೆ ಭಾಳ ಗೊಂದಲ ಇರ್ತಿತ್ತು, ಇದು ಲೋಕಸಭೆ ಡಬ್ಬಿ ಯಾವುದು, ಇದು ವಿಧಾನಸಭೆ ಡಬ್ಬಿ ಯಾವುದು ಅನ್ನೋಂಥ ಕನ್ಫ್ಯೂಷನ್ ಇದ್ದರೂ ಸಹ 2 ಲೋಕಸಭೆಯಲ್ಲಿ ನಾನು ಗೆದ್ದಿದ್ದೀನಿ. 96ರಲ್ಲಿ ನಾನು ಸೋತೆ, ಆವಾಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ. ಮುಂದೆ ಪ್ರತಿ ಚುನಾವಣೆಯಲ್ಲಿ ನಾವು ನಮ್ಮ ಏನೊಂದು ಅಂತರ ಏನಿದೆ ಅದು ಗೆಲ್ಕೊತ್ ಬಂದಿದ್ದೀವಿ. ಈ ಸಲನೂ ಸಹ ವಿಜಯಪುರ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ. ಯಾಕೆಂದರೆ ನರೇಂದ್ರ ಮೋದಿಯವರ 10 ವರ್ಷದ ಸಾಧನೆ ನಮ್ಮ ಬೆನ್ನ ಹಿಂದಿದೆ. 10 ವರ್ಷದಲ್ಲಿ ಭಾರತದ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದು ಜನಮಾನಸದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ. ಮುಂದಿನ 5 ವರ್ಷ ಸುಭದ್ರ ಸರ್ಕಾರ, ಸ್ಥಿರ ಸರ್ಕಾರ, ಒಂದು ಭಾರತಕ್ಕೆ ಒಂದು 5ನೇ ಆರ್ಥಿಕ ರಾಷ್ಟ್ರೀಯ ಮಾಡುವಂಥದ್ದು 10 ವರ್ಷದಲ್ಲಿ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷದಲ್ಲಿ ಭಾರತ ಜಗತ್ತಿನ 3ನೇ ಆರ್ಥಿಕ ತೃತೀಯ ಶಕ್ತಿಯಾಗಿ ನಿಲ್ಲುವಂತಹ ಭಾರತವನ್ನು ಮಾಡ್ತೀನ ಅಂತ ಹೇಳಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಅನ್ನೋಂಥದ್ದು ಏನು ಕಾಂಗ್ರೆಸ್ನವರು ಊಹಾಪೋಹ ಮಾಡ್ತಾಯಿದ್ದಾರೆ ಅದಕ್ಕೆ ಭಾಳ ನೇರವಾಗಿ ಸ್ಪಷ್ಟವಾಗಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾವ ಕಾಲಕ್ಕೂ ನಾವು ಬದಲಾವಣೆ ಮಾಡೋದಿಲ್ಲ ಅಂತೇಳಿ, ಅದಕ್ಕೇ ಆ ಸಂವಿಧಾನ ಬದಲಾವಣೆ ಮಾಡೋವ್ರಿಗೆ ಟಿಕೆಟ್ನೂ ನಮ್ಮ ಪಕ್ಷ ನಿರಾಕರಿಸಿದೆ. ಇದರ ಅರ್ಥ ಏನಂದರೆ ಭಾರತದ ಸಂವಿಧಾನ ಬಗ್ಗೆ ನಮ್ಮ ಗೌರವ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಹ ಏನು ಜನತಾದಳದ ಒಂದು ಸರ್ಕಾರ ಇದ್ದಾಗ, ನಮ್ಮ ವಾಜಪೇಯಿಯವರು ಅದ್ವಾನಿಯವರು ಕೇಂದ್ರ ಮಂತ್ರಿ ಇದ್ದಾಗ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು. ಮೋದಿಯವರು ಬಂದಮೇಲೆ ಪವಿತ್ರ 5 ಪವಿತ್ರ ಕ್ಷೇತ್ರಗಳಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪುಳಿಲಿಕ್ಕೆ 1000 ಕೋಟಿ ರೂಪಾಯಿ ಖರ್ಚು ಮಾಡಿ ತೀರ್ಥಕ್ಷೇತ್ರ ಅಂತೇಳಿ ಮಾಡಿದ್ದು ನರೇಂದ್ರ ಮೋದಿಯವರು. ಹೀಗಾಗಿ ಯಾರ ಮನಸ್ಸಿನಲ್ಲಿಯೂ ಸಂವಿಧಾನ ಬದಲಾವಣೆ ಅನ್ನೋಂಥ ಶಬ್ದ ಇಲ್ಲ. ಸಂವಿಧಾನವನ್ನು ನಾವೇ ನಿಜವಾಗಿಯೂ ಈ ದೇಶದಲ್ಲಿ ಜಾರಿ ಮಾಡ್ತಾ ಇದ್ವಿ. ಉದಾಹರಣೆಗೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ 370ನೇ ಏನೋ ಆರ್ಟಿಕಲ್ ಇತ್ತು, ಅವಾಗ ಅಲ್ಲಿ SC ST ಮೀಸಲಾತಿ ಇರಲಿಲ್ಲ. ಆ 370 ಆರ್ಟಿಕಲ್ ರದ್ದು ಮಾಡಿ ಇವತ್ತು ಭಾರತದ ಎಲ್ಲ ರಾಜ್ಯಗಳ ಸಮಾನವಾದಂಥ ಅಧಿಕಾರ ಕೊಟ್ಟಮೇಲೆ ಇವತ್ತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಅಸೆಂಬ್ಲಿ ಮತ್ತು ಲೋಕಸಭೆ ಎಲ್ಲನೂ ಇವತ್ತು ರಿಸರ್ವೇಷನ್ ನಾವು ಕೊಟ್ಟಿವಿ. ಅಂದರೆ ನಾವು ಮೀಸಲಾತಿ ಪರವಾಗಿದೆ. ಕರ್ನಾಟಕದಲ್ಲಿ SC ST ಮೀಸಲಾತಿ ಹೆಚ್ಚು ಮಾಡೀವಿ. ಯಾರೇ ಏನೇ ಹೇಳಿದ್ರೂ ಸಂವಿಧಾನ ಬದಲಾವಣೆ ಆಗೋದಿಲ್ಲ, ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೇಳುವಂಥ ನೈತಿಕತೆ ಇಲ್ಲ, ಮಾಡಬೇಕು. ಅದು ರಾಜ್ಯಾಧ್ಯಕ್ಷ ಏನದು ಕರ್ನಾಟಕದ ರಾಜಾಹುಲಿ ಕೂಡಿ ಮಾಡಬೇಕು. ಅವರು ಲೋಕಸಭಾ ಕ್ಷೇತ್ರದಾಗಿದೆ. ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ BJP ಒಳಗೆ, ಅವರು ಇನ್ನೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕ್ಕತ್ತಾರ. ಅದು ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು. ಆದರೆ ಎಲ್ಲ ಒಳಗೆ ಕಾಂಗ್ರೆಸ್ನ ಏಜೆಂಟ್ರಿಗೆ ಕೆಲಸ ಮಾಡ್ಲಿಕ್ಕತ್ತಾರೆ. ಅವ್ರಿಗೆ ವಿಜೇಂದ್ರ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹಚ್ಚಬೇಕು, ಇಲ್ಲಕಂದ್ರೆ ಅವ್ರನ್ನ ರಾಜೀನಾಮೆ ತೊಗೊಂಡು ಅವ್ರನ್ನ ಮುಕ್ತ ಮಾಡಬೇಕು.
ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಸ್ತ ಆಗ್ತಾರೆ ಮುಂದಿನ ದಿವಸ ಕ್ರಮ ಮಾಡ್ಬೇಕು. ಅವ್ರ ವಿಜೇಂದ್ರ ರಾಜ್ಯ ಅಧ್ಯಕ್ಷ ಮತ್ತು ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕರೆಸಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಿಕ್ಕತ್ತಾರೆ, ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡೋದು ಆರೋಪ ಅದಾವೆ. ಆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ವಿಜೇಂದ್ರನೇ ತಲೆದಂಡ ಆಗ್ಬೇಕಾಗ್ತದೆ. ಮುಂದೆ ಎಚ್ಚರಿಕೆ ಕೊಡ್ಲಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ಅವರೇನು ಪಕ್ಷದ ವಿರುದ್ಧ ಎಂದೂ ಮಾತಾಡಿಲ್ಲ, ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟುಕೊಟ್ಟವರು. ನಾವು ಅವ್ರಿಗೆ ಗೌರವ ಕೊಡೋದು ಈ ಏನದರ ಮಾತೃ ಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ, ಮೂರು ಮಂದಿ ಕೂಡ ಗೌರವ ಕೊಡೋದು ಕಲೀಲಿ. ತ್ರೀ ಸೆವೆಂಟಿ ಒನ್ ಅವಾಗ ಯಾಕೆ ಕೇಳಲಿಲ್ಲ ಅತ್ರ ಧ್ವನಿ? ನಾವೆಲ್ಲ ಅವಾಗ ಹೋರಾಟ ಮಾಡಿದಾಗ ಯಾರು ಬಂದರು? ಕೊಡಲಿಲ್ಲ ಅವಾಗ 371J. ನಮ್ಮದು ಕೆಲವೊಂದು ಭಾಗ 371J ಬರ್ತದೆ. ಈ ಏನು ನಮ್ಮ ಮಲ್ಮೇಲೆ ಇರ್ಬೋದು, ಕಲಿಕೇರಿ ಇರ್ಬೋದು, ಅಲ್ಲಿಯವರೆಗೆ ಅವರು ಏನಾಗಿದ್ರಲ್ಲ, ಅವರು ರಜಾಕರು. ರಜಾಕರ ಹಾವಳಿ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ಮರ್ಸಿಂದಿ ತಾಲೂಕಿನಲ್ಲಿ ಆಗಿದೆ. ಆ ರಜಾಕರ ಹಾಳಿ ಎಲ್ಲಿ ವ್ಯಾಪ್ತಿ ಎಲ್ಲಿವರೆಗೆ ಇದೆ ಅದರಾದರೂ 371 ಮಾಡಬೇಕು ಅನ್ನೋದು ನಮ್ಮ ಹೋರಾಟ ಇದೆ. ಆದರೆ ಸರ್ಕಾರ ಇವತ್ತು ಸರಿಯಾಗಿ ಸಿದ್ದರಾಮಯ್ಯನವರು ಮಾತಾಡ್ತಿದ್ರು, ಖರ್ಗೆಯವರು ಹೇಳ್ತಿದ್ರು 371 ನಾವು ತಂದಿವಿ 371J ಬಿಜಾಪುರಕ್ಕೆ ಲಾಗು ಮಾಡಲಿ. ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಹತಾಶ ಆಗ್ಯಾರ. ಮನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ, ನೀವು 60,000 ಲೀಡ್ ಕೊಡಲಿಲ್ಲ ಅಂದ್ರೆ ನನ್ನ ಮುಖ್ಯಮಂತ್ರಿ ಹುದ್ದೆ ಹೋಗ್ತದೆ ಅಂತ ಹೇಳ್ಯಾರ. ನಿನ್ನೆ DCM ಏನು ಹೇಳ್ಯಾರ, ಇದು ಸ್ವಲ್ಪದರ ಸಲುವಾಗಿ ಸಮಾಧಾನ ಇರ್ರಿ, ದಿಲ್ಲಿಯಲ್ಲಿ ನಮ್ಮದು ಒಪ್ಪಂದ ಆಗಿದೆ, ಒಪ್ಪಂದ ಪ್ರಕಾರ ನಾವು ಸಿದ್ದರಾಮಯ್ಯನ ಇಳಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಸಿದ್ದರಾಮಯ್ಯ ಆದಿಯಾಗಿ, ಉಪಮುಖ್ಯಮಂತ್ರಿ ಆದಿಯಾಗಿ, ಸಚಿವ ಸಂಪುಟದ ಯಾವ ಸಚಿವರಿಗೂ ಸಹ ಈ ಸರ್ಕಾರ ಲೋಕಸಭೆ ಚುನಾವಣೆ ನಂತರ ಉಳಿದಿಲ್ಲ ಅನ್ನೋವಂಥದ್ದು ಗ್ಯಾರಂಟಿ ಆಗಿದೆ. ಅದಕ್ಕೆ ಹತಾಶರಾಗಿ ಇವತ್ತು ಕಾಂಗ್ರೆಸ್ಸಿನ ಸಚಿವರು ಸಹಿತ ಇವರ ಏನು ಸಚಿವರು ಬಲಿ ಆಗ್ತದೋ ಏನೋ ಅನ್ನೋಂಥಕ್ಕಿಂತ ದೇಶ ಕಾಂಗ್ರೆಸ್ ಕೊಟ್ಟು ದೇಶವನ್ನು ಬಲಿ ಕೊಡಲಿಕ್ಕೆ ಈ ದೇಶದ ಮತದಾರ ತಯಾರಿಲ್ಲ. ಸಹಜವಾಗಿ ಚುನಾವಣೆಯಲ್ಲಿ ಅವರಿಗೆ ನಿಮ್ಮ ಮಂತ್ರಿ ತೆಗೀತೋ ಅಂತ ಹೇಳಿರ್ತಾರೆ. ಆದರೆ ಒಟ್ಟಾರೆ ಕರ್ನಾಟಕದ ಇವತ್ತಿನ ಪರಿಸ್ಥಿತಿ, ಎಲ್ಲ ಮಂತ್ರಿಗಳು ತಲೆದಂಡ ಆಗ್ತಾರೆ ಲೋಕಸಭೆ ನಂತರ. ಯಾಕಂದರೆ ಇವರು ಎಲ್ಲ ಮಂತ್ರಿಗಳಿದ್ದಂಥ ಎಲ್ಲ ಕ್ಷೇತ್ರದ BJP ಆರಿಸ್ಬೋದು ಅಂದರೆ ಎಲ್ಲ ತಲೆದಂಡ ಆಗ್ತದೆ, ಸರ್ಕಾರ ಪತನ ಆಗ್ತದೆ ಅಷ್ಟೇ.